ವಿದ್ಯಾರ್ಥಿಗಳ ಬಳಿ ಆಗ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಇದು ನ್ಯಾಯ ಬೇಕಲ್ಲ. ನಾವೇನ್ ಮಾಡುದು, ನಮ್ಗೆ ನಾವು ನಮ್ಗೆ ಗೌರ್ಮೆಂಟ್ ಸರ್ಕಾರಿ ಬಸ್ಸಿನ ವ್ಯವಸ್ಥೆ ಬೇಕು. ನಮಗೆ ಸರ್ಕಾರಿ ಬಸ್ಸಿನ ವ್ಯವಸ್ಥೆ ಸರಿಯಾಗಿ ಇಲ್ಲ. ಬೆಳಗ್ಗೆ 7:55 ಉದಯನಗರ ಉದಯನಗರದಿಂದ ಹೊರಟು ಇಲ್ಲಿ ಬರುವ 9, ನಾವು ಅಲ್ಲಿ 2 ಕಿಲೋಮೀಟರ್ ನಡೆದೇ ಬಸ್ ಹತ್ತಬೇಕು ಸರ್. ನಮ್ಗೆ ಇಲ್ಲಿ ಎಷ್ಟು ತೊಂದರೆ ಆಗ್ತಾ ಇದೆ ಅಂತ. ನಾಳೆ ಏನಾದ್ರೂ ತೊಂದರೆ ಆಯ್ತು ಯಾರು ಹೊಣೆ? ಅದೇ ನಾವು ಕೇಳುದು, ಕಾಲು ಸಂಕ ದಾಟಿ ಬರ್ತಾ ಇದ್ದಂತಹ ಮಕ್ಕಳ ಎಲ್ಲ ಪ್ರೂಫ್ಗಳು ನಮ್ಮ ಹತ್ರ ಇದೆ. ನಾವು ಏನ್ ಮಾಡ್ಬೇಕು ಅಂತ ಹೋರಾಟಗಳನ್ನು ಮಾಡ್ತೇವೆ. ವಿದ್ಯಾರ್ಥಿಗಳಿಗೆ ಇಲ್ಲಿ ಎಷ್ಟು ಕಷ್ಟ ಆಗ್ತದೆ. 30-40 ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸಕ್ಕೆ ಕುಂದಾಪುರಕ್ಕೆ ಬರ್ತಾ ಇದ್ದಾರೆ. ಇವರಿಗೆ ಎಷ್ಟು ತೊಂದರೆಗಳಾಗ್ತಾ ಇದೆ. ಡಿಪೋ ಅವರು ಇಷ್ಟು ಬೇಗ ಅದು ಇದು ಹೇಗೆ ಫೈನಲ್ ಆಯ್ತು ಅಂತ ಇಷ್ಟು ವಿದ್ಯಾರ್ಥಿಗಳು ಇರುವಂತದ್ದು ಕಣ್ಣು ಕಾಣಿಸುವುದಿಲ್ವಾ? ಇಷ್ಟು ವಿದ್ಯಾರ್ಥಿಗಳಿದ್ದಾರೆ, ಅವರೆಲ್ಲ ಬಸ್ ಹತ್ತಿ ಹೋಗುವುದು ತೋರುದಿಲ್ವಾ? ಇಷ್ಟು ಹೇಗೆ ಅಂತ 7-7 ಕಾಲಿಗೆ ನಾವು ಹೇಗೆ ನಡೆಯುವುದು? ಎಷ್ಟು ಸಮಸ್ಯೆಗಳಾಗ್ತಾ ಇದೆ. ಯಾರು ನಮಗೆ ಇಲ್ಲಿ ಹೆಣ್ಣು ಮಗಳಿಗೆ ಸಣ್ಣ ಸಮಸ್ಯೆ ಹೇಳಿಕೊಳ್ಳಕ್ ಆಗುದಿಲ್ಲ ಅಂತ ಸಮಸ್ಯೆಗಳು ಆಗ್ತಾ ಇದೆ. ಈಗ ನಿಮ್ ಸಮಸ್ಯೆಗಳು ಏನೇನಿದೆ ಗೊತ್ತಾಯ್ತು. ನಾನು ಹೇಳ್ಬಂದ 2 ನಿಮಿಷ ಕೇಳಿದೆ. ಕಿರಾಡಿ ಮತ್ತೆ ಉದಯನಗರ ಏನು ಶೆಡ್ಯೂಲ್ ಸ್ಟಾರ್ಟ್ ಆಯ್ತು. ಸ್ಟಾರ್ಟಿಂಗ್ ಅಲ್ಲಿ ಪರ್ಮಿಟ್ ಟೈಮಿಂಗ್ ಏನಿದೆ ಅದು ಕರೆಕ್ಟಾಗಿ ನಾವು ಓಡಿಸ್ತೀವಿ. ಅವಾಗ ಮತ್ತೆ ಪ್ರಾಬ್ಲಮ್ ಆಯ್ತು. ಇದೇ ಥರ 3:45 ಮತ್ತೆ 5:00 ಸಮಸ್ಯೆ ಆಯ್ತು. ಅವಾಗ ಮಾಜಿ ಶಾಸಕರು 4:00 ಬಿಟ್ರ ಅದಕ್ಕೂ ಸುಮ್ಮನೆ ಗಂಜನಗರ ನಮ್ಮ 4 ಗಂಟೆ ಕಾಲೇಜ್ ಬಿಟ್ರೆ 4:00 ನಮ್ಗೇನು ತೊಂದರೆ ಇಲ್ಲ, ನಾವು ಬದತ್ತ. ಅದಾದ್ಮೇಲೆ ಇವ್ರಿಗೆ 3:30 ಬಿಟ್ರೆ ನಾವು ಹೆಂಗ್ ಬಕ್ಕೋದು ಕಾಲೇಜಿಗೆ ಹೆಂಗ್ ಬಕ್ಕೋದು? ಇವ್ರು ಯಾರ ಹತ್ರ ಮಾತಾಡ್ರು, ಅವ್ರು ಹೇಳ್ತಾರೆ, ಇವ್ರು ಹೇಳ್ತಾರೆ, ನೀವು ಕೇಳಿ ಅಂತ ನಾವು ಹೇಳುವಷ್ಟು ಹೇಳ ಜಾಸ್ತಿ ಎಲ್ಲ ಹೇಳ್ಕೊತಾಣ. ಇವತ್ತು ನಾವು ಫಸ್ಟ್ ಆಫ್ ಆಲ್ ಮನವಿ ಕೊಟ್ಟು ನಾವು ಮನವಿ ಕೊಟ್ಟಿದ್ದ 4-5 ದಿನ ಕಾಯ್ತು ನಾವು. ಇವತ್ತಿಗೆ ನಾವು ಇಷ್ಟೇ ಜನ ಬಂದಿತ್ತ, ಯಾರಿಗೂ ಹೇಳಲ್ಲ ಎಂತ ಇಲ್ಲ, ಹೇಳೋರು ಜನಗೆ ಹೇಳಿದ್ದ ನಾವು ಮಾಡಿತ್ತು ಇವತ್ತೆ ಅಂತ ಅನ್ನಾಡಿ. ಇನ್ನು 5 ದಿನ ಬಿಟ್ಟು ನಾವು ಸರಿಯಾರ ಆಯ್ತಲ್ಲ, ಇಲ್ಲಿ ನಮ್ಗೆ 5 ದಿನ ಬಿಟ್ಟು ಎಂತ ಮಾಡ್ಕೊಳ್ಳಿ ಮಾಡತ್ ನಾವು ಸದಿ ಹೇಳ್ತಾನೆ ಅಷ್ಟೇ. ನಾವು ಜಾಸ್ತಿ ಎಲ್ಲ ಹೇಳುದಿಲ್ಲ ಅಷ್ಟೇ. ಅವರು ನಮಗೆ ಕೊಡಬೇಕು, ನಾವು ಅದು ವೇರಿಯೇಷನ್ಗೆ ಕೊಟ್ಟಿದ್ದೀವಿ. ಈ ಥರ ಸ್ಟೂಡೆಂಟ್ಸಿಗೆ ಪ್ರಾಬ್ಲಮ್ ಇದೆ, ಪಬ್ಲಿಕ್ಗೆ ಪ್ರಾಬ್ಲಮ್ ಆಗ್ತಿದೆ, ಈ 4:45 ನಮಗೆ ಟೈಮಿಂಗು ಮಾಡಿಕೊಡಿ ಅಂತೇಳಿ RTO ಅವ್ರಿಗೆ ಕೇಳಿದ್ದೀವಿ. ಅವ್ರು ಕೊಡಬೇಕು, ಅವ್ರು ಕೊಟ್ಟಾಗ ನಾವು ಆಪ್ರೇಟ್ ಮಾಡ್ತೀವಿ. ನಮ್ಗೇನು ಆಪ್ರೇಟ್ ಮಾಡ್ಲಿಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಕೊಡೋದಿಲ್ಲ ಅಂತ ಹೇಳಿದ್ರೆ ನೀವ್ ಯಾರನ್ನ ಕೇಳಬೇಕು? ಕೊಡೋರ್ನ ಕೇಳಬೇಕು. ಹೌದಣ್ಣ, ಅದು ವಿಷಯ. ಹೌದು, ನಮ್ಗೆ ಅರ್ಥ ಆಯ್ತು. ಈಗ ಕೊಡ್ಬೇಕಾದಂತ ಅಧಿಕಾರ ಅವ್ರ ಹತ್ರ ಇದೆ. ಅವ್ರು ಕೊಟ್ಟು ಬಿಟ್ರೆ ನಾನು ಆಪ್ರೇಟ್ ಮಾಡ್ತೀನಿ. ಆಯ್ತಾ, ನಾವು ಬಹಳಷ್ಟು ಸಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ, ಇದನ್ನ ನಮಗೆ ಕೊಡಿ, ಟೈಮಿಂಗ್ ಕೊಡಿ ಅಂತ ಹೇಳಿ. ನಾವು ಆಪರೇಟ್ ಮಾಡಿದಾಗ ಯಾರು ಬಿಡುದಿಲ್ಲ. ಇಲ್ಲಿ ಪ್ರೈವೇಟ್ ಏಜೆಂಟ್ಗಳು ಯಾವ ತರ ಮಾತಾಡ್ತಾರೆ ಅಂತ ನಿಮ್ಗೂ ಗೊತ್ತಿರ್ಬೋದು, ನಮ್ಮ ಡ್ರೈವರ್ ಕಂಡಕ್ಟರ್ಗಳಿಗೆ ಅಲ್ವಾ. ಅದನ್ನೆಲ್ಲ ಕೇಳಿಸ್ಕೊಂಡ್ರೆ ನಮ್ಮ ಹತ್ರ ಬಂದು ನಮ್ಮ ಡ್ರೈವರ್ ಕಂಡಕ್ಟರ್ ಕೆಲವು ಸಲ ಹತ್ತಿದ್ದಾರೆ, ನಮ್ಮ ಹತ್ರ ಈ ಡ್ಯೂಟಿ ಮಾಡ್ಲಿಕ್ಕೆ ಆಗುದಿಲ್ಲ ಸರ್, ಬಿಟ್ಟಾಕ್ಬಿಡಿ ನಮ್ಮನ್ನ ಅಂತೇಳಿ ನಾವು ಬೇರೆ ಯಾವ್ದಾದ್ರು ಡ್ಯೂಟಿ ಹಾಕ್ಕೊಂಡಿವಿ. ಅಷ್ಟು ತ್ರಾಸಿದೆ. ಅದನ್ನೆಲ್ಲ ಆದ್ರೂ ಸಹಿಸ್ಕೊಂಡು ನಾವು ಬಸ್ಸನ್ನ ಕಳಿಸಿದೀವಿ, ನಿಮ್ಗೆ ಯಾರಿಗೂ ತೊಂದರೆ ಆಗ್ಬಾರ್ದು ಅಂತೇಳಿ. ಇನ್ನೀ ಥರ ಇಷ್ಟು ನಮಗೆ ಕೇಸ್ಗಳು ಆದಾಗ ನಾವಿನ್ನೂ ಆಪರೇಟ್ ಮಾಡಿದ್ರೆ ಮತ್ತೆ ನಮ್ಮ ಪರ್ಮಿಟ್ಟು ಗಾಡಿಗಳೆಲ್ಲ ಸೀಲ್ ಆಗ್ತದೆ, ಕೋರ್ಟು ಕಚೇರಿ ಹತ್ರ ಅಲ್ದಾಡೋದು. ಅಷ್ಟು ಪ್ರಾಬ್ಲಮ್ ಇದೆ. ಆಯ್ತಾ, ಅನ್ನೋ ಒಂದು ನಮಗೆ ಚೆಕ್ ರಿಪೋರ್ಟ್ ಅಂತ ಕೊಟ್ಟರು ಗಾಡಿಯಲ್ಲಿ. ರೀಸೆಂಟಾಗಿ ಮಾಡಿರೋದು 8ನೇ ತಾರೀಕು ಅಂತ ಹೇಳಿದ್ರೆ 18ನೇ ತಾರೀಕು. ಈಗ ಇಷ್ಟೆಲ್ಲ ನಮಗೆ ಪ್ರಾಬ್ಲಮ್ ಆಯಿತು. ನಾವು ಗಾಡಿನ ಇನ್ನೂ ನಾವು 4:45 ಬಿಟ್ಟರೆ ಪರ್ಮಿಟ್ಟು ಗಾಡಿಯೆಲ್ಲ ಸಿಗ್ತು ಅಂತ ಆಮೇಲೆ ಹೊಣೆ ನಾವು ಅದು. ಆಯ್ತಾ, ನಾವು ಕಾನೂನು ಪಾಲನೆ ಮಾಡ್ಬೇಕಾ? ಬೇಡ, ಅದು ಸಹಿತ ಕೊಡ್ತಾ ಇಲ್ಲ. ಈ ಪಕ್ಕಾ ಪರ್ಮಿಟ್ ಈಗ ಬೇಡ, ಟೆಂಪ್ರವರಿ ಕೊಡಿ ಅಂತ. ನಿಮ್ಗೆ ಅನುಕೂಲ ಆಗ್ಲಿ ಅಂತ ಕೇಳಿದೀವಿ ನಾವು. ನೀವು ಹೇಳೋದಿಲ್ಲ, ಮತ್ತೆ ಕೇಳಿರೋದಿದು. ನೀವು ಇವತ್ತು ಬಂದು ಕೇಳ್ತಾ ಇದ್ದೀರಿ, ಗೊತ್ತಿದೆ ಇದು ಪ್ರಾಬ್ಲಮ್ ಆಗುತ್ತೆ. ಬಹಳಷ್ಟು ಟ್ರೈ ಮಾಡಿದ್ವಿ ಸಾಲ್ವ್ ಮಾಡ್ಲಿಕ್ಕೆ. ಈ ತರ ಆದಾಗ ಕೇಸ್ಗಳು ಬರಿತಾ ಇದ್ರೆ ನೀವು ಫೈನ್ ಕಟ್ಟಬೇಕು. ಟಿಪಿ ಕೊಡಿ ಅಂತ ಕೇಳಿ. ಅಷ್ಟು ಪ್ರಾಬ್ಲಮ್ ಇದೆ. ನಾವು ಟೆಂಪ್ರವರಿ ಕೊಡ್ಲಿಕ್ಕೆ ಯಾವುದೇ ಕಂಡೀಷನ್ ಇಲ್ಲ. ಟೈಮಿಂಗ್ ಈ ಶಾಲೆ ಮಕ್ಕಳು ತೊಂದರೆ ಆಗ್ತದೆ ಅಂತ ಕೊಡ್ಬೇಕು. ಅವರು ಬಂದು ಈಗ ಮಂಗಳವಾರ ಮೊನ್ನೆ 18ನೇ ತಾರೀಕು ಬಂದಿದ್ರು, ನಮ್ಮ ಬಸ್ಸಿನ ಮೇಲೆ ಕೇಸ್ ಬರೆದು ಹೋಗಿದ್ದಾರೆ. ಅದನ್ನು ನಾವು ಫೇಸ್ ಮಾಡಬೇಕು ಆ ಕೇಸನ್ನು. ಇಲ್ಲಾಂದ್ರೆ ನಾವು ರಿನಿವಲ್ ಆಗಲ್ಲ. ಟೆಂಪ್ರವರಿ ಪರ್ಮಿಟ್ ಕೇಳಿದ್ವಿಲ್ಲ, ಅದು ಪೂರ್ತಿ ಅಂದ್ರೆ ಈ ಶಾಲೆ ಮಕ್ಕಳಿಗೆ ತೊಂದರೆ ಆಗ್ತದೆ ಅಂತ ಕೊಡ್ಬೋದು. ಇನ್ನು ಅವ್ರ ಹತ್ರ ಡಿಸಿಷನ್ ಅವ್ರಿಗೆ ಕೊಡ್ತಾ ಇದ್ದೇವೆ. ಆದಷ್ಟು ಬೇಗ ನಮಗೆ ನ್ಯಾಯವನ್ನ ಕೊಡಬೇಕು, ಇದಕ್ಕೆ ಪರಿಹಾರ ಕಂಡುಕೊಡಬೇಕು ಅಂತ.